ಸ್ನೇಹಿತರೆ, ಒಬ್ಬ ಮನುಷ್ಯ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಿದ್ದಾನೆ ಎಂದು ಗೊತ್ತಾಗೋದು ಅವರು ಯಾವುದಾದರೂ ತೊಂದರೆಯಲ್ಲಿ ಸಿಲುಕಿದಾಗ ಮಾತ್ರ. ಅದಕ್ಕೆ ಮುಖ್ಯ ಉದಾಹರಣೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು. ಹೌದು, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಬೇಗ ಚೇತರಿಸಿಕೊಳ್ಳಲಿ ಎಂದು ಇಡೀ ಭಾರತವೇ, ಯಾಕೆ ಇಡೀ ದೇಶವೇ ನಿನ್ನೆ ದಿನ ಸಾಯಂಕಾಲ ರಜನಿಕಾಂತ್, ಕಮಲ್ ಹಾಸನ್, ಎಆರ್ ರೆಹಮಾನ್, ಇಳಯರಾಜಾ ಸೇರಿದಂತೆ ಎಲ್ಲರೂ ಕೂಡ ಎಸ್ಪಿ ಅವರು ಗುಣಮುಖರಾಗಲೆಂದು ಗುಣಗಾನ ಮಾಡಿ ಪ್ರಾರ್ಥಿಸಿದರು. ಇದು ಒಂದು ಕಡೆಯಾದರೆ, ಯಾವಾಗಲೂ ಹಿರಿಯರಿಗೆ ಬೆಲೆ ಕೊಡುವ, ದೊಡ್ಡವರನ್ನು ಕಂಡರೆ ನಾನೊಬ್ಬ ಸ್ಟಾರ್ ಎಂದು ಮರೆತು ಕಾಲಿಗೆ ನಮಸ್ಕರಿಸಿ ದೊಡ್ಡತನ ಮೆರೆಯುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನಿಜಕ್ಕೂ ದರ್ಶನ್ ಅವರಿಗೆ ಫ್ಯಾನ್ ಅಲ್ಲದಿದ್ರೂ ಅವರ ಅಭಿಮಾನಿ ಆಗ್ತೀರಾ. ಅಷ್ಟಕ್ಕೂ ನಟ ದರ್ಶನ್ ಎಸ್ಪಿಬಿ ಅವರ ಪರಿಸ್ಥಿತಿ ಕಂಡು ಮಾಡಿದ್ದೇನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಎಸ್ಪಿಬಿ ಮತ್ತು ದರ್ಶನ್ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ. ಹೌದು, ಎಸ್ಪಿಬಿ ಅವರು ಕೊರೋನಾಗೆ ತುತ್ತಾಗಿ ಇಂದಿಗೆ 16 ದಿನಗಳು ಕಳೆದಿದೆ. ಮೊನ್ನೆ ದಿನ ಚೇತರಿಸಿಕೊಂಡು ಹುಷಾರಾಗಿದ್ದಾರೆ ಎಂದು ಅಭಿಮಾನಿಗಳೆಲ್ಲ ಸಂಭ್ರಮಪಟ್ಟಿದ್ದರು. ಆದರೆ ಅದು ಸುಳ್ಳು ಸುದ್ದಿಯಾಗಿತ್ತು. ಎಸ್ಪಿಬಿ ಅವರ ಆರೋಗ್ಯ ಸಂಪೂರ್ಣ ಹದಗೆಟ್ಟು ಇನ್ನೂ ಸಹ ವೆಂಟಿಲೇಟರ್ನಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಸ್ಪಿಬಿ ಆರೋಗ್ಯ ವಿಚಾರದಲ್ಲಿ ಚೇತರಿಕೆ ಎನ್ನುವುದು ಮರೀಚಿಕೆಯಾಗಿದೆ. ಇಷ್ಟೆಲ್ಲ ನೋವು ತಿಂತಿರುವ ಎಸ್ಪಿಬಿ ಅವರು ಗುಣಮುಖರಾಗಲೆಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದೀಗ ದೊಡ್ಡ ಸಹಾಯಕ್ಕೆ ಮುಂದಾಗಿದ್ದು ಚೆನ್ನೈಗೆ ಹೋಗಿ ಆಸ್ಪತ್ರೆಯಲ್ಲಿರುವ ಎಸ್ಪಿಬಿ ಅವರನ್ನ ಕಣ್ಣಾರೆ ನೋಡಿ ಎಸ್ಪಿಬಿ ಅವರ ಮಗ ಚರಣ್ ಅವರಿಗೆ ಕರೆ ಮಾಡಿ ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ. ಇದಲ್ಲದೆ ಚರಣ್ ಅವರಿಗೆ ಒಂದು ಮಾತು ಸಹ ಕೊಟ್ಟಿರುವ ದರ್ಶನ್ ಅವರು ಆಸ್ಪತ್ರೆಯ ಚಿಕಿತ್ಸೆ ವೆಚ್ಚಕ್ಕೆ ಯಾವುದೇ ತೊಂದರೆ ಬಂದರೂ 24 ಗಂಟೆಯಲ್ಲಿ ಯಾವಾಗಲೂ ಬೇಕಾದರೂ ಸಂಕೋಚ ಪಡದೆ ಕರೆ ಮಾಡಿ, ಎಸ್ಪಿಬಿ ಅವರು ನಮ್ಮ ಆಸ್ತಿ, ನಿಮ್ಮ ಜೊತೆ ನಾವಿದ್ದೇವೆ ಎಂದು ಎಸ್ಪಿಬಿ ಮಗನಿಗೆ ಆತ್ಮಸ್ಥೈರ್ಯವನ್ನ ಕೊಟ್ಟಿದ್ದಾರೆ. ಈ ವಿಷಯವನ್ನ ದರ್ಶನ್ ಅವರ ಮೂಲಗಳು ತಿಳಿಸಿವೆ. ಇದಕ್ಕೆ ಹೇಳೋದು ತುಂಬಿದ ಕೊಡ ತುಳುಕಲ್ಲ ಅಂತ. ಇಂತಹ ಗುಣ ಯಾವ ನಟರಿಗೆ ಇರುತ್ತೆ ಹೇಳಿ? ಎಸ್ಪಿಬಿ ಬೇಗ ಚೇತರಿಸಿಕೊಳ್ಳಲಿ, ದರ್ಶನ್ ಅವರು ತಮ್ಮ ಕೆಲಸವನ್ನ ಹೀಗೆ ಮುಂದುವರೆಸಲಿ ಎಂದು ಹಾರೈಸಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.